ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜೆ ಸಿ ಕನ್ನಡ ಚಾನಲ್. 2023 ಅಧಿಕ ಶ್ರಾವಣ ಮಾಸ ಇರುವುದರಿಂದ ನಿಜ ಶ್ರಾವಣ ಮಾಸದಲ್ಲಿ ಎಷ್ಟು ಶ್ರಾವಣ ಸೋಮವಾರಗಳು ಸಿಗುತ್ತವೆ, ಎಷ್ಟು ಶ್ರಾವಣ ಮಂಗಳವಾರಗಳು ಸಿಗುತ್ತವೆ, ಎಷ್ಟು ಶ್ರಾವಣ ಶುಕ್ರವಾರಗಳು ಸಿಗುತ್ತವೆ, ಜೊತೆಗೆ ಎಷ್ಟು ಶ್ರಾವಣ ಶನಿವಾರಗಳು ಸಿಗುತ್ತವೆ. ಶ್ರಾವಣ ಮಾಸವು ತುಂಬ ಶುಭಕರವಾದಂಥ ಮಾಸವಾಗಿರುವುದರಿಂದ ಯಾವ ದಿನ ಯಾವ ದೇವರನ್ನು ಪೂಜೆ ಮಾಡುವುದರಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ಜೊತೆಗೆ ಶ್ರಾವಣ ಮಾಸದಲ್ಲಿ ಉಪವಾಸಕ್ಕೆ ಯಾಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2023 ಶ್ರಾವಣ ಮಾಸ ಯಾವಾಗ ಸ್ಟಾರ್ಟ್ ಆಗುತ್ತದೆ, ಯಾವಾಗ ಎಂಡ್ ಆಗುತ್ತದೆ ಅಂತ ಇಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ, ನೋಡ್ಬೋದು. ಶ್ರಾವಣ ಮಾಸವು ತುಂಬ ಶುಭ ಮಾಸವಾಗಿರುವುದರಿಂದ 2023 ಶ್ರಾವಣ ಸೋಮವಾರದ ದಿನಾಂಕಗಳು ಎಂದರೆ ಆಗಸ್ಟ್ 21 ತಾರೀಕು, ಆಗಸ್ಟ್ 28 ತಾರೀಕು, ಸೆಪ್ಟೆಂಬರ್ 4 ತಾರೀಕು, ಸೆಪ್ಟೆಂಬರ್ 11 ತಾರೀಕು, ಒಟ್ಟಾಗಿ 4 ಸೋಮವಾರಗಳು ಪೂಜೆಗೆ ಸಿಗುತ್ತವೆ. ಸಮುದ್ರದ ಮಂಥನವು ಈ ಶ್ರಾವಣ ಮಾಸದಲ್ಲೇ ನಡೆಯಿತು ಎನ್ನುವ ಕಥೆ ಇದೆ. ಸಮುದ್ರದ ಮಂಥನದ ಸಮಯದಲ್ಲಿ ಆಲಾಹಲವು ಹೊರಬರುತ್ತದೆ. ಆಗ ಶಿವ ಅದನ್ನು ಕುಡಿದು ಈ ತಿಂಗಳಿನಲ್ಲಿ ಎಲ್ಲರಿಗೂ ಹೊಸ ಜೀವನವನ್ನು ನೀಡಿದನು ಎಂಬ ಕಥೆ ಇದೆ. ಆದ್ದರಿಂದ ಈ ತಿಂಗಳಿನಲ್ಲಿ ಶಿವನ ಆಶೀರ್ವಾದಕ್ಕಾಗಿ ಶ್ರಾವಣ ಸೋಮವಾರಗಳ ದಿನ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಬಿಲ್ವಪತ್ರೆಯನ್ನು ಅರ್ಪಿಸಿ ಮಹಾಮೃತ್ಯುಂಜಯ ಮಂತ್ರವನ್ನು ಅಷ್ಟಲಿಂಗಕಂ ಅನ್ನು ಪಠಿಸಿ ಉಪವಾಸವನ್ನು ಆಚರಿಸುವುದು ತುಂಬ ಒಳ್ಳೆಯದು. ಇದರಿಂದ ಶಿವನ ಆಶೀರ್ವಾದ ಲಭಿಸಿ ಸಕಲ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತವೆ. ಹಾಗೆಯೇ 2023 ಶ್ರಾವಣ ಮಾಸದ ಮಂಗಳವಾರದ ದಿನಾಂಕಗಳು ಎಂದರೆ ಆಗಸ್ಟ್ 22 ತಾರೀಕು, ಆಗಸ್ಟ್ 29 ತಾರೀಕು, ಸೆಪ್ಟೆಂಬರ್ 5 ತಾರೀಕು, ಸೆಪ್ಟೆಂಬರ್ 12 ತಾರೀಕು, ಒಟ್ಟು 4 ಮಂಗಳವಾರಗಳು ಪೂಜೆಗೆ ಸಿಗುತ್ತವೆ. ವಿವಾಹಿತ ಮಹಿಳೆಯರು ಮಂಗಳವಾರದ ದಿನ ಮಂಗಳಗೌರಿ ಅಂದರೆ ಪಾರ್ವತಿ ದೇವಿಯನ್ನು ಆರಾಧಿಸುವುದರಿಂದ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿ ದಾಂಪತ್ಯ ಜೀವನ ಚೆನ್ನಾಗಿ ಇರುತ್ತದೆ. ಶ್ರಾವಣ ಮಾಸದ ಮಂಗಳವಾರ ಶುಕ್ರವಾರಗಳು ಯಾವುದೇ ರೀತಿಯ ದೈವಿಕ ತಾಯಿಯನ್ನು ಪೂಜಿಸುವುದರಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. 2023 ಶ್ರಾವಣ ಮಾಸದ ಶುಕ್ರವಾರದ ದಿನಾಂಕಗಳು ಎಂದರೆ ಆಗಸ್ಟ್ 18 ತಾರೀಕು, ಆಗಸ್ಟ್ 25 ತಾರೀಕು, ಸೆಪ್ಟೆಂಬರ್ 1 ತಾರೀಕು, ಸೆಪ್ಟೆಂಬರ್ 8 ತಾರೀಕು, ಸೆಪ್ಟೆಂಬರ್ 15 ತಾರೀಕು, ಒಟ್ಟು 5 ಶುಕ್ರವಾರಗಳು ಪೂಜೆಗೆ ಸಿಗುತ್ತವೆ. ಶ್ರಾವಣ ಮಾಸದ 2 ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತಾರೆ. 2 ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲು ಆಗಲಿಲ್ಲ ಎಂದರೆ ಶ್ರಾವಣ ಮಾಸದ ಇನ್ನು ಉಳಿದ ಶುಕ್ರವಾರಗಳು ವ್ರತವನ್ನು ಆಚರಿಸಬಹುದು. ಶ್ರಾವಣ ಮಾಸದ ಶುಕ್ರವಾರಗಳು ಲಕ್ಷ್ಮೀ ಪೂಜೆಗೆ ತುಂಬ ವಿಶೇಷವಾದಂತಹ ದಿನಗಳಾಗಿವೆ. ಹಾಗೆಯೇ 2023 ಶ್ರಾವಣ ಮಾಸದಲ್ಲಿ ಶನಿವಾರಗಳ ದಿನಾಂಕಗಳು ಎಂದರೆ ಆಗಸ್ಟ್ 19 ತಾರೀಕು, ಆಗಸ್ಟ್ 26 ತಾರೀಕು, ಸೆಪ್ಟೆಂಬರ್ 2 ತಾರೀಕು, ಸೆಪ್ಟೆಂಬರ್ 9 ತಾರೀಕು, ಒಟ್ಟು 4 ಶ್ರಾವಣ ಶನಿವಾರಗಳು ಪೂಜೆಗೆ ಸಿಗುತ್ತವೆ. ಶ್ರಾವಣ ನಕ್ಷತ್ರವು ಭಗವಾನ್ ಶ್ರೀ ಮಹಾವಿಷ್ಣುವಿನ ಜನ್ಮ ನಕ್ಷತ್ರವಾಗಿದೆ. ಹಾಗಾಗಿ ಶ್ರಾವಣ ಶನಿವಾರಗಳ ದಿನ ಭಗವಾನ್ ಶ್ರೀ ಮಹಾವಿಷ್ಣುವನ್ನು ಪೂಜಿಸಿ ಆರಾಧಿಸುವುದರಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. 2023 ಶ್ರಾವಣ ಮಾಸದ ಪೂಜೆಗಳನ್ನು ಮಾಡುವವರು ನಿಮಗೆ ಇಷ್ಟ ಆದ ದೇವರ ಪೂಜೆಯನ್ನು ಮಾಡುವುದಕ್ಕೆ ದಿನಾಂಕಗಳನ್ನು ಮಾರ್ಕ್ ಮಾಡಿ ಇಟ್ಟುಕೊಂಡು ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಎಲ್ಲ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ಹಾಗೆಯೇ ಈ ಶ್ರಾವಣ ಮಾಸದಲ್ಲಿ ಇನ್ನೂ ಮುಖ್ಯವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ, ರಾಖಿ ಹಬ್ಬಗಳು ಕೂಡ ಬರುತ್ತವೆ. ಈ ಎಲ್ಲ ಕಾರಣಗಳಿಂದಾಗಿ ಶ್ರಾವಣ ಮಾಸವು ತುಂಬ ವಿಶೇಷವಾದ ಮಾಸವಾಗಿದೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ಇದೇ ರೀತಿಯ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನನ್ನು ಒತ್ತದನ್ನು ಮರಿಬೇಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.